ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹಬ್ಬದ ಊಟದ ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಕೆಲವೊಬ್ಬರು ಕೇಳ್ತಾರೆ, ನೀವು ಹಬ್ಬದ ದಿನ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಾ, ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಎಷ್ಟೆಲ್ಲ ಡಿಶಸ್ ಮಾಡ್ತೀರಾ, ಅದಕ್ಕೆ ತುಂಬ ಟೈಮ್ ಹಿಡ್ಸುತ್ತಲ್ವಾ, ಹೇಗೆ ಆದಷ್ಟು ಬೇಗ ಮಾಡೋದು ಅಂದ್ಬಿಟ್ಟೆಲ್ಲ ಕೇಳ್ತಾ ಇದ್ರು. ಆ್ಯಂಡ್ ಕೆಲವೊಬ್ಬರು ಹೋಳಿಗೆ ಆಗಿರ್ಬೋದು, ಗೊಜ್ಜಾಗಿರ್ಬೋದು, ಹೋಳಿಗೆ ಸಾರಾಗಿರ್ಬೋದು, ಅದರ ರೆಸಿಪಿ ಕೇಳ್ತಾಯಿದ್ರು. ಹಾಗಾಗಿ ನಾನಿವತ್ತು ಲಕ್ಷ್ಮೀ ಹಬ್ಬದ ದಿನ ನಾನು ಏನೆಲ್ಲ ಪ್ರಿಪೇರ್ ಮಾಡಿದ್ನೋ ಅದರ ರೆಸಿಪಿ, ಹಾಗೆ ನಾನು ಯಾವ ಕ್ರಮದಲ್ಲಿ ಕುಕ್ ಮಾಡಿದ್ದೀನೋ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಮಾಡ್ತಾ ಮಾಡ್ತಾನೆ ಇನ್ನೊಂದು ಅದ್ರ ಜೊತೆನೇ ಮಾಡಿಕೊಂಡಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೂರ್ಣನ ನಾನು ಹಬ್ಬದ ಹಿಂದಿನ ದಿನಾನೇ ಮಾಡಿ ಎತ್ತಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಹಬ್ಬದ ದಿನ ಅದಕ್ಕೆ ಅಂತಾನೆ ತುಂಬ ಟೈಮ್ ಹಿಡಿಸುತ್ತೆ. ಇಲ್ಲಿ ನೀರಿಟ್ಟಿದ್ದೀನಿ ಕಾಯೋದಕ್ಕೆ. ಇಲ್ಲಿ ನಾನು 1 ಪಾವಷ್ಟು ತೊಗರಿಬೇಳೆನ ವಾಷ್ ಮಾಡ್ಕೊಳ್ತೀನಿ. ನೀರು ಬಿಸಿ ಆದಮೇಲೆ ಇದಕ್ಕೆ ನಾವು ಬೇಳೆನ ಸೇರಿಸೋಣ. ಅದರ ಮುಂಚೆ ಸ್ವಲ್ಪ ಅರಶಿನ, ಸ್ವಲ್ಪ ಎಣ್ಣೆ. ನೀರು ಕುದಿ ಬಂದಮೇಲೆ ಚೆನ್ನಾಗಿ ತೊಳೆದಿರೋವಂಥ ಬೇಳೆನ ಹಾಕಬೇಕು. ಇದು ಉಕ್ಕು ಬರದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಬೇಯಿಸ್ಕೊಳ್ಬೇಕು. ಎಷ್ಟು ಬೇಯಬೇಕು ನಾನು ತೋರಿಸ್ತೀನಿ ಆಮೇಲೆ. ಮತ್ತೊಂದು ಸೈಡಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ 1 ಪಾವ್ಗೆ ಸ್ವಲ್ಪ ಕಡಿಮೆ ಬೆಲ್ಲನ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಬೆಲ್ಲನ ನಾನೀಗ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತೀನಿ. ಬೆಲ್ಲ ಫುಲ್ ಕರಗಿದೆ, ಇದನ್ನು ನಾನೀಗ ಫಿಲ್ಟರ್ ಮಾಡ್ಕೊಳ್ತೀನಿ. ಸೊ ಫಿಲ್ಟರ್ ಮಾಡಾದ್ಮೇಲೆ ಸ್ನೇಹಿತರೆ ಇದು 2 ಎಳೆ ಪಾಕ ಬರಬೇಕು. ಆಮೇಲೆ ನಾವು ಇದಕ್ಕೆ ಬೇಳೆನ ಸೇರಿಸ್ಬೇಕು. ಅದೆರಡು ಆಗೋ ತನಕ ಸ್ನೇಹಿತರೆ ನಾನಿಲ್ಲಿ 1/2 ಪಾವಷ್ಟು ಕಾಯಿನ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ತೀನಿ. ಇದರ ಜೊತೆ 5-6 ಏಲಕ್ಕಿನ ಕೂಡ ಸೇರಿಸಿ ರುಬ್ಕೊಳ್ತೀನಿ. ಈ ಥರ ಬಂದಿದೆ ನೋಡಿ, ಇದು ಆಗಿದೆ ಅಂತ ಅರ್ಥ. ಇದು ಎಷ್ಟು ಬೇಯಿಸಬೇಕು ಅಂದರೆ ಇದು ಸ್ವಲ್ಪ ಎಡ್ಜಸ್ ಒಡ್ದಂಗೆ ಕಾಣುತ್ತೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಈ ಥರ ಸಾಫ್ಟ್ ಆಗಿರುತ್ತೆ, ಎಡ್ಜಸ್ ಸ್ವಲ್ಪ ಒಡೆದಿರೋ ಥರ ಕಾಣುತ್ತೆ, ಆಗ ಇದು ಆಗಿದೆ ಅಂತ ಅರ್ಥ. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ನೀರು ಇಳಿಯೋದಕ್ಕೆ, ಇಲ್ಲಾಂದರೆ ನೀವು ತುಂಬ ಹೊತ್ತು ಫ್ರೈ ಮಾಡ್ತಾ ಇರಬೇಕಾಗುತ್ತೆ ಗಟ್ಟಿಯಾಗೋದಕ್ಕೆ. ಪಾಕ 2 ಎಳೆ ಬಂದಿದೆ. ಇದಕ್ಕೆ ನಾನೀಗ ಬೇಳೆ ಸೇರಿಸ್ಕೋತೀನಿ. ಹಾಗೆ ಇದಕ್ಕೆ ನಾನು ರುಬ್ಕೊಂಡಿರೋದಕ್ಕೆ ನೀರು ಹಾಕಿಲ್ಲ, ಹೇಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ, ನೀರು ಮಾತ್ರ ಹಾಕೋದಕ್ಕೆ ಹೋಗಬಾರ್ದು. ಈಗ ನೋಡಿ ಸ್ವಲ್ಪ ನೀರು ಥರ ಆಗಿದೆ. ಸೊ ಇದು ಗಟ್ಟಿಯಾಗೋ ತನಕ ನಾವು ತಳ ಹಿಡಿದಿರೋ ರೀತಿಯಲ್ಲಿ ಆಡಿಸ್ತಾ ಗಟ್ಟಿ ಮಾಡಬೇಕು. ಇದು ನೋಡಿ ಸ್ನೇಹಿತರೆ, ಈಗ ನೀರು ಎಲ್ಲೂ ಕಾಣ್ತಾ ಇಲ್ಲ, ಈ ಥರ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ತುಂಬಾ ಡ್ರೈ ಮಾಡೋದಕ್ಕೆ ಹೋಗಬೇಡಿ, ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಇದನ್ನು ನಾನೀಗ ಆಫ್ ಮಾಡ್ಕೊಳ್ತೀನಿ. ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ತಣ್ಣಗಾದಮೇಲೆ ಎಷ್ಟು ಡ್ರೈ ಆಗಿದೆ ಅಂತ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನು ರುಬ್ಬೋದಕ್ಕೆ ನೀರು ಹಾಕಬಾರ್ದು. ಆ್ಯಂಡ್ ಒಂದೇ ಸರಿಗೆ ಇದು ಪೇಸ್ಟ್ ಥರ ಆಗೋದಿಲ್ಲ, ಸ್ವಲ್ಪ ಸ್ಪೂನಲ್ಲಿ ಆಡಿಸ್ತಾ ರುಬ್ಕೊಳ್ಬೇಕು. ಮೊದಲನೇ ದಿನ ಹೂರ್ಣ ಮಾಡಿಟ್ಕೊಂಡ್ರೆ ಸಾಕು, ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ. ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇರುವೆ ಬರದೇ ಇರೋ ರೀತಿಯಲ್ಲಿ ಹೊರಗಡೆ ಇಟ್ಕೊಳ್ಳಿ. ಮಾರನೇ ದಿನ ಮೊದಲು ಏನು ಮಾಡಬೇಕಾಗಿರೋದು, ಒಬ್ಬಿಟ್ಟಿಗೆ ನಾವು ಹಸಿಟನ್ನು ಕಲಿಸ್ಕೊಳ್ಬೇಕು. ಇದಕ್ಕೆ ನಾನು 1.5 ಪಾವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1/2 ಪಾವಷ್ಟು ಗೋಧಿ ಹಿಟ್ಟು. ಅಂದರೆ 1 ಪಾವ್ ಬೇಳೆಗೆ 2 ಪಾವ್ ಹಸಿಟ್ಟು ಬೇಕು. ನೀವು ಬರೀ ಗೋಧಿ ಹಿಟ್ಟಲ್ಲಿ ಮಾಡಿ ಅಥವಾ ಬರೀ ಮೈದಾ ಹಿಟ್ಟಲ್ಲಿ ಮಾಡ್ಬೋದು. ಇದಕ್ಕೆ ನಾನು 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಸೇರಿಸಿ ನೀರು ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ತೀನಿ. ಎಣ್ಣೆನ ಮೊದಲೇ ಹಾಕೋದಕ್ಕೆ ಹೋಗಬೇಡಿ, ಎಣ್ಣೆ ಏನಿದ್ರೂ ಕೊನೆಯಲ್ಲಿ ಎಲ್ಲ ನಾದಿ ಆದಮೇಲೆ ಎಣ್ಣೆನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾದ್ಕೊಂಡು ಎಣ್ಣೆನ ಸವರಿ ಇಡಬೇಕೇ ಹೊರತು ಮೊದಲೇ ಮಾಡಿದ್ರೆ ಏನಾಗುತ್ತೆ, ಈ ಕ್ರಿಸ್ಪ್ ಅನ್ನು ಬರುತ್ತೆ, ಈ ಬಿಸ್ಕೆಟ್ ಎಲ್ಲ ಕ್ರಿಸ್ಪ್ ಆಗೋದಕ್ಕೆ ನಾವು ಮೊದಲೇ ಹೇಗೆ ಎಣ್ಣೆ ಹಾಕ್ತೀವಿ ಆ ರೀತಿ ಆಗುತ್ತೆ. ಸೊ ಕೊನೆಯಲ್ಲಿ ಹಾಕಿದ್ರೆ ಸಾಕು, ಇದು 2 ಅವರ್ ಮಿನಿಮಮ್ ನೆನೆದ್ರೆ ಚೆನ್ನಾಗಿ ಬರುತ್ತೆ. ಈಗ ಗೊಜ್ಜು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ. ಗೊಜ್ಜಿಗೆ ಮಸಾಲೆ ನೋಡಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿನದ ಪುಡಿ, ಅದು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್.
ಇದು ಸ್ವಲ್ಪ ಗೊಜ್ಜಲ್ವಾ, ಒಂದು ಸ್ವಲ್ಪ ಸಾಕು, ಜಾಸ್ತಿ ಹಾಕ್ಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ. ನಾನು ಇಷ್ಟು ಸಾಕು, ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಇಷ್ಟಕ್ಕೆ ನಾನು ಆ ಮಸಾಲೆ ತೆಗೆದಿದ್ದು, ನೀವಿನ್ನೂ ಜಾಸ್ತಿ ಕೊಬ್ಬರಿ ಹಾಕಿದ್ರೆ ಮಸಾಲೆ ಸ್ವಲ್ಪ ಎಕ್ಸ್ಟ್ರಾ ತೆಗಿಬೇಕು. ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಸೇರಿಸ್ತೀನಿ, ಟೊಮೆಟೊ ಕೂಡ ಹಾಕಿದ್ದೀನಿ, ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಗ್ರೀನ್ ಚಿಲ್ಲಿದು ಕೂಡ ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಇದನ್ನು ರುಬ್ಬಕ್ಕೇ ಹಾಕ್ಕೊಳ್ಬೇಕು. ಮಸಾಲೆ ಹಾಕ್ತೀನಿ, ಬೇಯಿಸ್ಕೊಂಡಿರೋ ಬಟಾಣಿ, ಅದರ ನೀರನ್ನು ತೆಗೆದ್ಬಿಟ್ಟಿದ್ದೀನಿ ಗ್ಯಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು, ಅದು ಬೇಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಕೊನೆಯಲ್ಲಿ ಉಪ್ಪು, ಸ್ವಲ್ಪ ನೀರು ಸೇರಿಸಿ ಈಗ ಬೇಯಿಸ್ಕೊಳ್ತೀನಿ ತರಕಾರಿ ಬೇಯೋ ತನಕ. ಬಟಾಣಿ ಬೆಂದಿದೆ, ಕೋಸಂಬರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಸಾಸಿವೆ, ಎರಡು ಕೆಂಪು ಮೆಣಸಿನ್ಕಾಯಿ, ಎರಡು ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ, ಕರಿಬೇವು. ಒಗ್ಗರಣೆಗೆ ಆಯಿತು, ಇದು ಈಗ ಆಫ್ ಮಾಡ್ಕೊಳ್ತೀನಿ. ಗೊಜ್ಜಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಬೇಳೆ ಬೇಯಿಸಿದ ನೀರನ್ನು ನಾನು ಬೆಳಿಗ್ಗೆ ಒಂದು ಸಾರಿ ಬಿಸಿ ಮಾಡಿದ್ದೀನಿ, ಈಗ ಒಂದು ಸಾರಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ನಾನೀಗ ಸಾರಿನ ಪುಡಿ ಸೇರಿಸ್ತೀನಿ. ಎಷ್ಟು ಅನ್ನೋ ಹಾಗಿದ್ರೆ ನೀವು ಯೂಶಲಿ ಸಾರಿಗೆ ಎಷ್ಟು ಹಾಕ್ತಿರೋ ಅಷ್ಟನ್ನೇ ಇದಕ್ಕೂ ಹಾಕಬೇಕು. ಇದೊಂದು 10 ನಿಮಿಷ ಕುದಿ ಬಂದ ಮೇಲೆ ನಾವು ಇದಕ್ಕೆ ಮಸಾಲೆನ ಸೇರಿಸ್ಬೇಕು. ಸ್ವಲ್ಪ ಕಾಯಿ, ಒಂದು 1/4 ಬಟ್ಲಷ್ಟು ಇದೆ ಅಂದ್ಕೊಳ್ಳಿ, ಅದು ಡಿಪೆಂಡ್ ಇದರ ನೀರು ಮೇಲೆ. ಒಂದು ಇಷ್ಟು ಈರುಳ್ಳಿ ಹಾಕ್ಕೊಂಡು ರುಬ್ಕೊಳ್ತೀನಿ. ವಡೆಗೆ ಮಸಾಲೆ, ಇದು 1 ಪಾವು ಬೇಳೆಗೆ ಇಷ್ಟು ತೆಗೆದುಕೊಂಡಿದ್ದೀನಿ ನೋಡಿ. ಇದರ ಜೊತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ. ಇದನ್ನೆಲ್ಲ ನಾವು ನೀರು ಹಾಕದೇ ರುಬ್ಕೊಳ್ಬೇಕು. ಇದರ ಜೊತೆನೇ ನಾನು ಈಗ ಬೇಳೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದು 3 ಅವರ್ ನೆನೆಸಿದೆ ಬೆಳಿಗ್ಗೆಯಿಂದ, ತೆಗೆದುಕೊಂಡಿದ್ದೀನಿ ನೀರು ಆಡಿಸ್ಕೊಂಡಿದ್ದೀನಿ. ನೀರು ಸ್ವಲ್ಪನೂ ಹಾಕದೆ ರುಬ್ಕೊಳ್ಬೇಕು. ಇದಕ್ಕೇ ಉಪ್ಪು ಸೇರಿಸ್ಬಿಡ್ತೀನಿ, ವಡೆಗೆ ಎಷ್ಟು ಬೇಕೋ ಉಪ್ಪು ಅಷ್ಟೆಲ್ಲ. ಅದು 10-15 ನಿಮಿಷ ಆಗಿದೆ, ಇದಕ್ಕೀಗ ಮಸಾಲೆ ಸೇರಿಸ್ತಾ ಇದ್ದೀನಿ. ಹುಳಿ, ಎಷ್ಟು ಹುಳಿ ಬೇಕೋ ಅಷ್ಟು, ರುಬ್ಕೊಂಡಿರೋಂಥ ಕೊಬ್ಬರಿ, ಸ್ವಲ್ಪ ಈರುಳ್ಳಿ, ಉಪ್ಪು, ಇದಕ್ಕೆ ಎಲ್ಲನೂ ಸೇರಿಸಿದೆ. ಇನ್ನೊಂದು 10 ನಿಮಿಷ ಇದು ಚೆನ್ನಾಗಿ ಕುದಿ ಬಂದಮೇಲೆ ಒಗ್ಗರಣೆ ಕೊಡಬೇಕು. ಒಂದು 1/2 ಟೊಮ್ಯಾಟೊ ಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಹಣ್ಣನ್ನು ನಾವು ರುಬ್ಕೊಳ್ಬೇಕಾದ್ರೆ ಸಹ ಹಾಕ್ಬೋದು ಅಥವಾ ಈ ಥರ ಹಾಕಬೇಕಾಗುತ್ತೆ. ಇನ್ನೊಂದು 5 ನಿಮಿಷ ಕುದಿ ಬರಬೇಕು. ವಡೆಗೆ ರುಬ್ಬಿ ಆಗಿದೆ ನೋಡಿ, ತರ್ತರಿನೇ ಇದೆ, ಒಂದೊಂದು ಕಾಳು ಕೂಡ ಹಾಗೆ ಇದೆ, ಚೆನ್ನಾಗಿರುತ್ತೆ ಹಾಗೆಯೇ. ಇದಕ್ಕೆ ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಹಾಕಬೇಕು. ಸಬ್ಬಸಿಗೆ ನಾನು ತರೋದನ್ನು ಮರೆತೆ. ಇದು ಕರಿಬೇವು, ಮೆಣಸಿನ್ಕಾಯಿ. ಇಷ್ಟೇ ಸ್ನೇಹಿತರೆ, ಸೋಡಾ ಕೆಲವೊಬ್ಬರು ಹಾಕ್ತಾರೆ ಹಾಕೋದಿಲ್ಲ, ಅದು ಆಪ್ಷನಲ್ಲು. ಇಷ್ಟನ್ನೆಲ್ಲ ಬೇಗ ಬೇಗ ಕಲಸಿ ಕೈ ತೊಳ್ಕೊಳ್ಬೇಕು, ಖಾರ ಇರುತ್ತಲ್ವಾ ಕೈ ಉರಿಯೋದಕ್ಕೆ ಶುರುವಾಗುತ್ತೆ. ಸೊ ಉಪ್ಪು ಖಾರ ಎಲ್ಲನೂ ರುಬ್ಬೋದಕ್ಕೇ ಹಾಕಿದ್ದೀವಿ. ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ, ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಹಿಂಗು. ಒಗ್ಗರಣೆ ಹಾಕಿದ್ಮೇಲೆ ಸ್ಟೋವನ್ನು ಆಫ್ ಮಾಡ್ಕೊಳ್ತೀನಿ. ಇದ್ರ ಮೇಲೆ ಕಾಯನ್ನು ಉದುರಿಸ್ಕೊಳ್ಬೋದು. ಗೊಜ್ಜು ರೆಡಿ, ಸಾಂಬಾರು ಕೂಡ ರೆಡಿ. ಕೋಸಂಬರಿಗೆ ಒಗ್ಗರಣೆ ಕೊಟ್ಟಿದ್ನಲ್ಲ, ಅದಕ್ಕೆ ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಬೇಳೆ, ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಇದನ್ನು ನಾನು ಆಮೇಲೆ ಮಿಕ್ಸ್ ಮಾಡ್ತೀನಿ. ಈಗ ಒಬ್ಬಟ್ಟನ್ನು ತಟ್ಟೋ ಟೈಮು. ಇಲ್ಲಿ ನೋಡೋದಾದರೆ ನೀವು ಹೂರ್ಣ ಹಾಗೆ ಹಸಿಟ್ಟು ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಹಸಿಟ್ಟು ಸ್ವಲ್ಪ ಕಡಿಮೆ ಇದ್ದರೆ, ಹೂರ್ಣ ಜಾಸ್ತಿ ಇದ್ದಾಗ ಟೇಸ್ಟಿ ಅಂತ ಅನಿಸುತ್ತೆ. ಓಕೆ, ಇದನ್ನು ನಾನೀಗ ಯಾವ ಟೆಕ್ನಿಕಲ್ಲಿ ಯಾವ ಮೆಥಡಲ್ಲಿ ಹೂರ್ಣನ ತುಂಬ್ತಾ ಇದ್ದೀನಿ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಇದು ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಎಲ್ಲ ಕಡೆನೂ.
ಇಲ್ಲ ಅಂದರೆ ಒಂದು ಕಡೆ ಹಸಿಟ್ಟಾಗ್ಬಿಡುತ್ತೆ, ಒಂದು ಕಡೆ ಹೂರ್ಣ ಆಗಿಬಿಡುತ್ತೆ. ಆಮೇಲೆ ತುಂಬಿ ಆದಮೇಲೆ ಒಂದು ಸಾರಿ ಫುಲ್ ರೌಂಡ್ 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 ಮಾಡಬೇಕು. ಆಗೇನಾಗುತ್ತೆ, ಎಲ್ಲ ಕಡೆಯೂ ಮತ್ತಷ್ಟು ಈವನಾಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ಎಣ್ಣೆ ಹಚ್ಕೊಂಡು ತಟ್ಬೋದು, ಅಥವಾ ನಾನು ಹಸಿಟ್ ಹಾಕ್ಕೊಂಡು ಇದನ್ನು ಒತ್ತುತ್ತಾ ಇದ್ದೀನಿ. ಆಪ್ಷನ್ ಈಸ್ ಯಾಸ್, ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಬೋದು. ಇದಾದಮೇಲೆ ಸುಟ್ಟು ಸುಡೋದು, ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಫ್ರೈ ಮಾಡೋದು. ಟ್ರಸ್ಟ್ ಮೀ, ತುಂಬಾ ಸಾಫ್ಟಾಗಿತ್ತು. ಈ ಎಡ್ಜಸ್ಸು ಒಂದೊಂದು ಸಾರಿ ಗಟ್ಟಿಯಾಗಿರುತ್ತೆ, ಆ ಥರ ಅಂತೂ ಆಗೇ ಇರಲಿಲ್ಲ. ಈವನ್ ಆಫ್ಟರ್ 2 ಡೇಸ್ ಅದು ಅಷ್ಟೇ ಸಾಫ್ಟಾಗಿ ಇತ್ತು. ಸೊ ಈ ಮೆಥಡನ್ನು ಫಾಲೋ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ವಡೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಬೆ ತೊಗೊಂಡಿದ್ದೀನಿ. ತೊಗೊಂಡು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ತಟ್ಟಿ ತೆಳ್ಳಕ್ಕೆ ಬಿಡ್ತಾ ಇದ್ದೀನಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉರಿದ್ರೆ ಕ್ರಿಸ್ಪಾಗಿ ಬರುತ್ತೆ ಹೊರಗಡೆಯಿಂದ, ಇಲ್ಲ ಅಂದರೆ ಹಾಕಿದ ತಕ್ಷಣವೇ ಕಪ್ಪಗಾಗ್ಬಿಡುತ್ತೆ. ಕಲರ್ ಬಂದರೆ ಸಾಕು, ತೆಗೆದ್ಬಿಡ್ತೀನಿ. ಸೊ ಸ್ನೇಹಿತರೆ, ನಾನು ಹಬ್ಬಕ್ಕೆ ಮಾಡಿದಂಥ ಎಲ್ಲ ಡಿಶ್ಗಳ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ಹಾಗೆ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.